ನಮಸ್ಕಾರ ರೀ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆ 6:30 ಆಗಕ್ಕೆ ಬಂದಿತ್ತು ರೀ. ಈಗ ನಾನು ವ್ಲಾಗ್ನ ಶುರು ಮಾಡತ್ತೇನೆ. 6 ಗಂಟೆಗೆ ಎದ್ದಿರ್ತೀನಿ, ಒಂದೊಂದು ಸರಿ 5:30 ಎದ್ದಿರ್ತೀನಿ. ಸ್ವಲ್ಪ ಇವತ್ತು ಲೇಟ್ ಆಯಿತು. ಫಸ್ಟ್ ಎದ್ದ ತಕ್ಷಣ ನಾನು ಮಾಡೋದು ಕಿಚನ್ ಕ್ಲೀನಿಂಗು. ಯಾವಾಗಲೂ ಡೈಲಿ ಒಂದು 3-4 ಸಾರಿ ಅಂತೂ ಅಡುಗೆ ಆದಮೇಲೆ ನಾನು ಕ್ಲೀನಿಂಗ್ ಮಾಡೇ ಮಾಡ್ತಿರ್ತೇನೆ ರೀ. ಅಷ್ಟೊಂದೇನು ಗಲೀಜಿರೋದಿಲ್ಲ. ಜಸ್ಟ್ ಒಂದು ಕಿಚನ್ ಸ್ಪ್ರೇ ಮಾಡಿ, ಕಿಚನ್ ಕ್ಲೀನಿಂಗ್ ಮಾಡಿ ಅದಾದಮೇಲೆ ನಾಷ್ಟದ ಕೆಲಸ ಮಾಡಬೇಕು. ನಾಷ್ಟಕ್ಕೆ ಇವತ್ತು ನಾನು ಟೊಮೆಟೊ ಬಾತ್ ಮಾಡಬೇಕಂತ ಅಂದ್ಕೊಂಡೇನಿ ರೀ. ಯಾಕಂದ್ರೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಅಂದ್ರೆ ಅದ ಕರೆಕ್ಟು. ಬೆಳಗಿನ ನಾಷ್ಟಕ್ಕೆ ಏನಾದರೂ ಪ್ರಿಪ್ರೇಷನ್ ಇದ್ದರೆ ನಾನು ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ. ಈಗ ತರಕಾರಿ ಪಲಾವ್ ಮಾಡಬೇಕು ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ನೈಟನ್ನು ಕಟ್ ಮಾಡಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಅದ ಒಂದು ಕೆಲಸ ಆಗಿಬಿಡ್ತೈತಿ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡೋದು. ಸೊ ಹಾಗಾಗಿ ಅಂಥವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಟ್ಕೊಂಡ್ಬಿಟ್ರೆ ಪಟ್ಟಂತ ಮಾಡಿಬಿಡ್ಬೋದು. ಜೊತೆಗೆ ಬೆಳ್ಳುಳ್ಳಿ ಸುಲಿಯೋದು ಸ್ವಲ್ಪ ಟೈಮ್ ಹಿಡಿದ್ಬಿಡ್ತೈತಿ, ಹಾಗಾಗಿ ಅದನ್ನು ಕೂಡ ಸುಲಿದು ಫ್ರಿಜ್ ಒಳಗೆ ಇಟ್ಬಿಟ್ಟಿರ್ತೇನೆ. ಈಗ ಅದಾದಮೇಲೆ ನೋಡಿರಿ, ನೆಕ್ಸ್ಟ್ ನಾನು ಪ್ರತಿ ದಿನ ಬೆಳಗ್ಗೆ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡಾದಮೇಲೆ ಮಾಡೋ ಮೊದಲೇ ಕೆಲಸ ಏನಪ್ಪ ಅಂದ್ರೆ ಅರಿಶಿನ ಕುಂಕುಮ ಹಚ್ಚಿ ಅದಾದಮೇಲೆ ನಾಷ್ಟದ ಕೆಲಸ ಶುರು ಮಾಡ್ತೇನೆ. ನೀವು ಈಗಲೂ ನೋಡ್ಬೋದು, ಹಳ್ಳಿ ಒಳಗೆ ಕೆಲವೊಂದು ಕಡೆ ಪದ್ಧತಿ ಐತ್ರಿ, ಬೆಳಿಗ್ಗೆ ಒಲೆ ಸಾರಿಸಿನೇ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೋ. ನಾನು ಕೂಡ ನೋಡಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ರೆ ಚಲೋ ಅಂತ ಹೇಳ್ಬೋದು ರೀ. ಎದ್ದ ತಕ್ಷಣ ಬರೀ ನಾಷ್ಟ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಎದ್ದ ತಕ್ಷಣ ಜಳಕ ಇಲ್ಲದ ದೇವ್ರ ಮನೆಗಂತೂ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಅರಿಶಿನ ಕುಂಕುಮ ನಾನು ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ. ಹೊಚ್ಚಲ ಪೂಜೆ ಮಾಡೋಕ್ಕಾಗಲಿ, ಈ ಥರ ಸ್ಟವ್ ಪೂಜೆ ಮಾಡೋಕ್ಕಾಗಲಿ. ಅದಾದಮೇಲೆ ನಾಷ್ಟ ಕೂಡ ರೆಡಿ ಆಯ್ತು ನೋಡಿರಿ. ಟೊಮೆಟೊ ಬಾತ್ ಮಾಡಿದ್ನೆಲ್ಲ, ರೈಸ್ ಐಟಮ್ಗಳು ಆಗ್ತಾವೆ ನೋಡಿರಿ ಫ್ರೈಡೇವರೆಗೂ. ಶನಿವಾರ ಮತ್ತು ರವಿವಾರ ಮಾತ್ರ ಏನಾದರೂ ಬೇರೆ ಥರ ಮಾಡಿರ್ತೀನಿ. ಸ್ಕೂಲ್ಗೆ ಮತ್ತು ಶ್ರೇಯಸ್ ಕಾಲೇಜ್ಗೆ ಅಂದ್ರೆ ಸ್ವಲ್ಪ ರೈಸ್ ಐಟಮ್ಸನ್ನ ಮಾಡಿರ್ತೀನಿ. ಈ ಕಡೆ ಮೊಸರು ಬಜ್ಜಿ ಕೂಡ ರೆಡಿ ಆಗೈತಿ. ನಾಷ್ಟಕ್ಕೆ ಮತ್ತು ಅವ್ರ ಲಂಚ್ ಬಾಕ್ಸ್ಗೆ ನಾವು ಮನೆಯಾಗ ತಿನ್ನಕ್ಕೆ ಅದಾದಮೇಲೆ ಸ್ವಲ್ಪ ಉಳಿದಿರ್ತೈತಿ. ಮತ್ತು ನಾನು ನಮ್ಮ ಮನೆಯವರು ಮಧ್ಯಾಹ್ನ ಚಪಾತಿ ತಿಂದಮೇಲೆ ಸ್ವಲ್ಪ ಇದೇ ರೈಸ್ನ ತಿಂದಿರ್ತೇವೆ ಯಾವಾಗಲೂ. ಹಂಗೆ ಇವತ್ತು ಮಳೆ ಬರೋ ಥರ ಆಯ್ತು ನೋಡಿರಿ, 8 ಗಂಟೆ ಆಯಿತು. ಫುಲ್ಲು ಮೋಡ ಕವಿದ ವಾತಾವರಣ, ಬಿಸಿಲು ಬೀಳೋ ಸಾಧ್ಯತೆ ಕಡಿಮೆ. ತೋರ್ಸು, ನಿತ್ತೀನಿ ನಿತ್ತೀನಿ, ಬೇಗ ಬೇಗ ಟೈಮ್ ನೋಡಲ್ಲ ಎಷ್ಟೊತ್ತಾಯ್ತಾ. ಈ ಥರ ತಿಂದ್ರೆ ಕತ್ತಿ ಮುಗಿತ, ಇನ್ನು 10-15 ನಿಮಿಷದಾಗ ತಿಂದು ಖಾಲಿ ಮಾಡಿರ್ಬೇಕು. ಏನಾಯ್ತು ಶ್ರೇಯಸ್ ನಾನು ಹಿಂದೆ ನಿಂತಿದ್ದೆ, ಹಾಗಾಗಿ ಚಿಂಟು ಅವನೂ ತೋರಿಸು ಅವನೂ ತೋರಿಸು ಅಂಥೇಳಿ ಕೈ ಮಾಡತ್ತಿದ್ದ. ಅವನಿಗೆ ಅಷ್ಟೊಂದು ವ್ಲಾಗ್ ಒಳಗೆ ಬರೋಕ್ಕೆ ಇಷ್ಟ ಇಲ್ಲಲ್ಲ, ಹಾಗಾಗಿ ಚಿಂಟು ನಗಾಕತ್ತಿದ್ದ. ಬಾಯ್ ಚಿಂಟು. ಹಾಗೆ ಚಾಕು ಕತ್ತರಿ ಮಚ್ಚು ಎಲ್ಲ ಮಂಡಾಗಿಬಿಟ್ಟಿದ್ದು. ಕಾಯಿಪಲ್ಲೆ ಕಟ್ ಮಾಡೋಕ್ಕತ್ರ ಏನು ಹೆಂಚುವಲ್ ತೆಗೈತ್ರಿ, ಫುಲ್ ಮಂಡಾಗಿದ್ದು. ಮತ್ತು ಈ ಏನು ತೋರಿಸತ್ತಾನಲ್ರಿ, ಈ ಚಾಕು ನನ್ನ ಮದುವೆ ಆಗಿ ಬಂದಾಗಿಂದ ನನಗೆ ಅಡುಗೆ ಬರದೇ ಇರೋ ಟೈಮ್ದಾಗಿಂದ ನನ್ನ ಜೊತೆ ಐತೆ ನೋಡಿರಿ. ನನಗೆ ನೆಟ್ಗೆ ಇನ್ನೂ ಕಾಯಿಪಲ್ಲೆನೂ ಹೆಂಚಕ್ಕೆ ಬರ್ತಿರ್ಲಿಲ್ಲ, ಅಂಥ ಟೈಮ್ದಾಗಿಂದ ನನ್ನ ಜೊತೆ ಐತಿ. ಭಾಳ ನೆನಪುಗಳದಾವ ಆ ಚಾಕು ಜೊತೆ. ಅದಾದಮೇಲೆ ಎಷ್ಟೋ ಚಾಕುಗಳು ಬಂದು ಹೋದವು, ಬಟ್ ಅದು ಮಾತ್ರ ಗಟ್ಟಿಮುಟ್ಟಾಗಿ ಉಳಿದತಿ. ಯಾಕಂದ್ರೆ ನನಗಿನ್ನೂ ಏನು ಅಡುಗೆ ಮಾಡಬೇಕು, ಹೆಂಗೆ ಹೆಂಚಬೇಕು ಅನ್ನೋ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ಸ್ನೇಹಿತರೆ, ಈಗ ಟೈಮು 12:30, ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು. ಜೊತೆಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಜಿಡ್ಡು ಜಿಡ್ಡು ಆಗೈತಿ. ಮತ್ತು ವೀಕ್ಲಿ ಒಂದು ಸಾರಿ ನಾನು ತಲೆಗೆ ಎಣ್ಣೆ ಹಚ್ಕೊಳಿಕ್ಕಂದ್ರೆ ನನಗೆ ಫುಲ್ ಹೀಟ್ ಆಗಿಬಿಡ್ತೈತಿ, ಜೊತೆಗೆ ನೆಗಡಿ ಎಲ್ಲ ಶುರು ಆಗಿಬಿಡ್ತಾವೆ. ಹಾಗಾಗಿ ಮಿಸ್ ಮಾಡ್ದೆ, ವಾರಕ್ಕೊಂದ್ಸಾರಿ ಅಥವಾ 2 ಸಾರಿ ತಲೆಗೆ ಎಣ್ಣೆ ಹಾಕ್ಕೋತೇನೆ. ಮತ್ತು ಚಿಂಟುಗೂ ಹಚ್ಚಿರ್ತೇನೆ, ಚಿಂಟುಂದು ಹೀಟ್ ಬಾಡಿ. ಹಾಗಾಗಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಈಗ ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ, ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಆಯಿತು.
ಎಲ್ಲಾದರೂ ಹೋಗೋದೈತಂದ್ರೆ ಪಟಪಟ ಕೆಲಸ ಆಗ್ತೈತಿ, ಮನೆಯಾಗ ಅದಾವಂದ್ಮೇಲೆ ಮನೆಯಾಗ ಅದಾವಳ ಇರಲಿ ಇರಲಿ ಅಂದ್ಕೊಂಡ್ಬಿಡ್ತೇವೆ. ಬೆಳಿಗ್ಗೆನ ರಜನಿ ಬಾ ಅಂತ ಹೇಳಿದ್ಲು, ಹಾಗಾಗಿ ಆ ಕಡೆ ಹೋಗ್ಬೇಕು ನಾನು ಕೂಡ. ಮತ್ತು ನಿನ್ನೆ ನಾನೇನು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದರೊಳಗೆ ಭಾಳ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಿ, ಖುಷಿಯಾಯಿತು. ಇನ್ನು ಮುಂದೆ ವ್ಲಾಗ್ಸ್ನ ಬಿಡಬೇಡಿ, ನಾವಂತೂ ರೆಗ್ಯುಲರಾಗಿ ನಿಮ್ಮ ವ್ಲಾಗ್ಸ್ನ ನೋಡ್ತಾ ಇರ್ತೀವಿ ಅಂತ ಎಲ್ಲ ಭಾಳ ಒಂಥರ ಖುಷಿಯಾಗೋ ಥರ ಕಮೆಂಟ್ಸ್ ಹಾಕಿದ್ರು. ನಾನು ಕೂಡ ಇನ್ನು ಮುಂದೆ ಬಿಡೋದಿಲ್ಲ ಅಂತ ಅಂದ್ಕೊಂಡೇನು, ವ್ಲಾಗ್ಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಜೊತೆಗೆ ಶ್ರೇಯಸ್ದು 10% ಎಷ್ಟಾಗಿತ್ತು ಅಂತ ಒಬ್ಬರು ಕಮೆಂಟ್ ಮಾಡಿದರು, ಅವನು ಪರ್ಸೆಂಟೇಜು 93%. ನೋಡಿರಿ, ನಾನು ಅವಾಗಿಂದ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕೇ ಇಲ್ಲ, ಹಾಗಾಗಿ ರೆಗ್ಯುಲರ್ ವ್ಯೂವರ್ಸ್ಗೆ ಎಷ್ಟಾಯಿತು ಏನು ಮಾಡ್ತಿದ್ದಾನೆ ಅನ್ನೋ ಒಂದು ಕುತೂಹಲ ಇದ್ದೇ ಇರ್ತೈತಿ. ಅವನು 93% ಮಾಡಿದಾನೆ ನೋಡಿರಿ. ಈಗ ಅವನು PCMC ತೊಗೊಂಡಿದ್ದಾನು. ಹಾಗೆ ಎಲ್ಲ ಕೆಲಸನೂ ನಾನೇ ಮಾಡ್ತಾನಲ್ರಿ, ಒಂದೊಂದು ಸಾರಿ ನನಗೂ ಅನ್ನಿಸ್ತಿರ್ತೈತಿ ಯಾರಾದರೂ ಕೆಲಸದವ್ರು ಇಟ್ಕೋಬೇಕು ಇಟ್ಕೋಬೇಕು ಅಂತ ಅನ್ನಿಸ್ತೈತಿ ಜಾಸ್ತಿ ಇದ್ದಾಗ. ಬಟ್ ಎಲ್ಲ ಟೈಮ್ ಏನು ಜಾಸ್ತಿ ಇರೋದಿಲ್ಲ, ಅವಾಗ ಏನು ಅನಿಸ್ತೈತಿ ಹೋಗಲಿ ಬಿಡ್ ಮಾಡ್ಕೋಬೋದು ಅನ್ನಿಸ್ತೈತಿ. ಒಮ್ಮೊಮ್ಮೆ ಒಂದೇ ಸಾರಿ ಎಲ್ಲ ಕೆಲಸ ಜಾಸ್ತಿ ಆದಾಗಂತೂ ನನಗೂ ಭಾಳ ಸಾರಿ ಅನ್ನಿಸ್ತೈತಿ ಆಗೋದಿಲ್ಲಪ್ಪ ನನ್ನ ಕಡೆಯಿಂದ ಕೆಲಸದವ್ರು ಇಟ್ಕೊಂಡೇ ಬಿಡೋನು ಅನ್ನಿಸ್ತೈತಿ. ಮತ್ತು ಇಷ್ಟು ವರ್ಷದಿಂದ ನಾನೇ ಮಾಡ್ಕೊಂಡು ಬಂದೇನಲ್ಲ, ಹಾಗಾಗಿ ಈಗ ಅಷ್ಟು ನನಗೂ ಸೆಟ್ ಆಗೋದಿಲ್ಲ ಕೆಲಸವನ್ನು ಇಟ್ಕೊಂಡ್ರೆ. ಹಾಗಾಗಿ ನಾನೇ ಎಷ್ಟು ದಿವಸ ಆಗುತ್ತಲ್ಲ ಅಷ್ಟು ದಿವಸ ನಾನೇ ಮಾಡ್ತೇನೆ. ಒಂದೊಂದು ಸಾರಿ ಕುತ್ಕೊಳ್ಳೋಕೆ ಟೈಮ್ ಸಿಗೋದಿಲ್ಲರಿ, ಒಂದೊಂದು ಸಾರಿ ಟಿ ವಿ ನೋಡೋಕೆ ಟೈಮ್ ಸಿಗೋಂಗಿಲ್ಲ, ಒಂಥರ ರೆಸ್ಟ್ ಮಾಡೋಕೆ ಟೈಮ್ ಸಿಗೋದಿಲ್ಲ. ಅಂಥ ಟೈಮ್ನಾಗ ಬೇಡಪ್ಪ ಒಬ್ಬರು ಕೆಲಸದವ್ರನ್ನ ಇಟ್ಕೊಂಡ್ರೆ ಸರಿ ಗುಡಿಸೋದು ಒರೆಸೋದು ಆ ಥರ ಅಂತ ಭಾಳ ಸಾರಿ ಅನ್ನಿಸ್ತಿರ್ತದೆ ನನಗೆ. ರಜನಿ ದೋಸೆ ಮಾಡಿದ್ರು, ಟೇಸ್ಟ್ ಮಾಡೋಕೆ ಬರ್ರಿ ಅಂತೇಳಿ ಕರೆದಿದ್ರು, ಹಂಗಾಗಿ ಈ ಕಡೆ ಬಂದಿದ್ದು ನಾನು. ನೋಡಿರಿ, ಈ ಥರ ಫ್ರೆಂಡ್ಸ್ ಇರಬೇಕು ಯಾವಾಗಲೂ. ನಿಮಗೂ ಯಾವ ಥರ ಅದಾರ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಏನೇ ಸ್ಪೆಷಲ್ ಮಾಡಲಿ ಬಿಟ್ಟು ತಿನ್ನೋದಿಲ್ಲ. ನಂಗೆ ಏನಾದರೂ ಅವ್ರ ಮನೆ ಕಡೆ ಹೋಗೋಕ್ಕಾಗಲಿಲ್ಲಪ್ಪ ಅಂದ್ರೆ ಒಂದು ಬಾಕ್ಸ್ ಒಳಗಾದರೂ ಹಾಕಿ ಕೊಟ್ಟು ಕಳಿಸ್ತಾರು. ಅಷ್ಟು ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ನೀವೇ ಮಾಡ್ಕೊಂಡು ತಿಂತೀರಿ ಬರ್ರಿ ನಮ್ಮ ಮನೆಗೆ, ಒಬ್ರಿಗೆ ನಿಮಗೂ ಬೇಸರದಂಗೆ ಆಗ್ತೈತೆ ಅಂತೇಳಿ ಕರಿತಿರ್ತಾರೆ. ನೋಡಿರಿ ನಾನು ಎಷ್ಟು ಲಕ್ಕಿ. ದೋಸೆ ರೆಡಿ ಯಾವತ್ತೂ ಅವ್ನು ಕೈ ಮಾಡಲ್ಲ, ಇದೇ ಫಸ್ಟ್ ಟೈಮ್. ನೆನ್ಪಿಟ್ಕೊಂಡಿದ್ದಾನೆ, ನೋಡಿದಾನೆ ಚೂರು ಚೂರು ಅಲ್ಲಿ ನೋಡು. ಹಾಯ್ ಹೇಳಲ್ಲಿ ಹಾಯಿ ಹಾಯ್ ಪ್ರಪೋರ್ಷನ್ ಹೇಳಿದ್ರೆ ಅಷ್ಟೇ ಪ್ರಪೋರ್ಷನ್ ಹಾಕಿದಿರಿ ಎಲ್ಲ ಸೇಮ್ ಅಷ್ಟೇ ಇದು ಎಲ್ಲಾನು. ಅದ್ರ ನಾವು ಜೂಡು ಚೇಂಜಸ್ ಮಾಡಿಲ್ಲ, ಒಂದು ಸ್ಪೂನ್ ಅಂತೆ ಅದು ಅವಲಕ್ಕಿ ಮತ್ತೆ ಉದ್ದಿನ ಬೇಳೆ ಮತ್ತೆ ಇದು ಕಡಲೆ ಕಡಲೆ ಸೋಡಾನು ಹಾಕಿದ್ರೆ ಅದರಲ್ಲಿ. ಆಮೇಲೆ ಲಾಸ್ಟಲ್ಲಿ ರಾತ್ರಿ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಕಲಿಸಿಟ್ಟೆ, ಚೆನ್ನಾಗಿ ಬಂದಿದೆ. ಜಾಸ್ತಿ ಹಾಕಲಿಲ್ಲ, ಒಂಚೂರು ಚುಟ್ಟಿಗೆ ಸೋಡಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿ, ನಾ ಮಾಡೋದ್ರೆ ಚೆನ್ನಾಗಿ ಬಂದಿದೆ. ಅದು ಉಬ್ಬುತ್ತೆ ಆಕ್ಚುಲಿ ದೋಸೆಗೆ. ಯಾವತ್ತೆ ಹಾಕಿ ನೀವು ಒಂಚೂರು ಹಾಕಿ ಜಾಸ್ತಿ ಹಾಕ್ಬೇಡಿ, ಕ್ಲೀನಾಗಿ ಬರುತ್ತೆ. ಏನ್ ಜಾಸ್ತಿ ಹಾಕ್ಬಾರ್ದು ಸೋಡಾ, ಚಿಟ್ಕಿ ಸೋಡಾ, ಜಾಸ್ತಿ ಸೋಡಾ ಹಾಕಿಲ್ಲ ನಾನು. ಆ ಸೋಡಾ ಹಾಕಿದ್ರೆ ತರ ಗೊತ್ತಾಗಲ್ಲ, ಸೋಡಾ ಹಾಕಿದ್ರೆ ಒಂಥರ ಕತ್ತಿಗೆ. ಏನಕ್ಕಿದ್ರೆ ಇಷ್ಟಪ್ಪ ಅನ್ನ ಹಾಕಿನ ಚೆನ್ನಾಗಿರುತ್ತೆ ಅನ್ನ. ಏನಕ್ಕೆ ಅವಲಕ್ಕಿನೇ ಹಾಕಿರ್ತೀವಲ್ಲ, ಅನ್ನ ಬೇಕಾಗೇ ಇಲ್ಲ ಅನ್ನ ಹಾಕ್ಬಾರ್ದಂತೆ. ಅಂಟಿ ಮಕ್ಕಳೆಲ್ಲ ತಿನ್ನೋದಲ್ಲ, ಅದಕ್ಕೆ ನಾನು ಅನ್ನ ಹಾಕಲ್ಲ. ನೀವು ಅನ್ನ ಹಾಕಿರ್ತೀರಾ? ಸ್ವಲ್ಪ ಇಷ್ಟ ಆಗ್ತೀನಿ. ನಿಮ್ಗೆ ಅನ್ನ ಏನೇ ಆದ್ರೂ ಹಿಂದಿನ ದಿನ ಆಗೋಗ್ಬಿಡುತ್ತೆ. ಬಿಸಿ ಅನ್ನ ಹಾಕಿದ್ರೆ ನೆಕ್ಸ್ಟ್ ಡೇ ತಿನ್ನಲ್ಲ ಬಂಡಿ ನಾವು. ಅನ್ನ ಆಮೇಲೆ ಫ್ರಿಡ್ಜ್ ಅಲ್ಲಿ 4 ದಿವಸ ಇಟ್ಟರಂತೂ ಮುಗೀತು. ಅನ್ನ ಒಂಥರ ಕೆಂಪ್ ತರ ಮಾಡಿದ್ರಾ ರಜನಿ? ಓ ನಿಂದೇನೆ ಅದು ನೆನ್ಪಾಯ್ತು, ಅದಕ್ಕೆ ಅದ್ರ ಜೊತೆ ತಿನ್ನೋಣ ಅಂದ್ಬಿಟ್ಟು ತೆಗ್ದಿದ್ದೆ. ಯೋಗೇಶ್ ಹಾಕೊಟ್ಟೆ, ನಾನು ಇಟ್ಕೊಂಡೆ. ಅದು ಏನಂತಂದ್ರೆ ಪ್ರಪೋರ್ಷನ್ ಸರಿಯಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾವು ಒಂಚೂರು ಮಿಸ್ ಮಾಡ್ಕೊಂಡ್ರೆ ಅದು ಸರಿ ಹೋಗಲ್ಲ. ಆಮೇಲೆ ಈ ಮಳೆ ಈ ಚಳಿಗೂ ಅಷ್ಟು ಬೇಗ ಇದಾಗಲ್ಲ, ಇದು ಬರಲ್ಲ. ಬಂದಿತ್ತಿವತ್ತು ನನ್ನ ಕೈಯಲ್ಲಿ ಉಬ್ಬುತ್ತೆ ಅಂತ ಚಳಿ. ಅದು ಮಳೆ ಅದಲ್ಲ ಮ್ಯಾಟ್ರ್ ಆಗಲ್ಲ. ನಾನು ಬಿಸಿನೀರಲ್ಲಿ ರುಬ್ಬಿರ್ತೀನಿ ಹೆಚ್ಚಾಗಿ. ಅದೆಲ್ಲ ಏನು ಮಾಡಲೇ ಇಲ್ಲ, ನನ್ನ ಪಾಟಿಗೆ ನಾನು ಮಾಮೂಲಿ ರುಬ್ಬ ಥರನೇ ರುಬ್ತೀನಿ. ಆಮೇಲೆ ಸೋಡಾ ಹಾಕ್ತಿರುತ್ತೆ ಒಂಚೂರು ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಅದೇ ಒಂಥರ ಗ್ಯಾಸು. ನಮ್ಮ ಅತ್ತೆ ಮುಂಚೆನೇ ಸರಿ, ನಮ್ಮ ಅತ್ತೆ 2 ದಿನ ಇಟ್ಟಿರೋ ದೋಸೆ ಇಟ್ಟಿದ್ದಲ್ಲ ಗ್ಯಾಸ್ ಅಂತೆ ಅವ್ರಿಗೆ.
ಅದು ಎಸಿಡಿಟಿ ತರ ಅನ್ಸುತ್ತೆ, ಒಂಥರ ಇದೆ ಊರಿಗೆ ಬಂದಂಗೆ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ನಾವೇ ತಿನ್ಬೇಕು. ಹ್ಞೂ ನೋಡಿ, ಇಷ್ಟ ಇರೋದು ಮುಗಿತು. ಇನ್ನೊಂದು ಎರಡು ಮೂರು ದೋಸೆ ಆಗುತ್ತೆ ಅಷ್ಟೇ. ಅಷ್ಟೇ ಮಾಡಿದ್ವಿ, ತಿನ್ನಲ್ಲ ಯಾರು, ಮತ್ತೆ ತಿನ್ನಲ್ಲ, ನಾವು ಒಬ್ಬರೇ ತಿನ್ಬೇಕು. ಮತ್ತೇನು ಅಷ್ಟೇ ಅಂತಿ, ವಾರ ಗಂಟ್ಲೆ ಮಡ್ಕೊಂಡು ತಿಂತಾ ಇದ್ರು ಏನಾಗಲ್ಲ, ಉಪ್ಪು ಹಾಕಿ ಕಲಸಿ ಇಟ್ರೆ ಅದೇನೋ ಆ ಥರ ಮಾತಲ್ಲಿ ತಿನ್ನಲ್ಲ. ತಗೊಳ ತಿಂತಾರಪ್ಪ ತಿನ್ನಲ್ಲ ಚಂದ್ರವ್ರ ಮನೆ ಹಾಕೊಂಡು ತಿಂತಾರೆ. ಸ್ವಾಮಿ ಇನ್ನೊಂದು ದೋಸೆ ಕೊಡಿ, ಇನ್ನೊಂದು ಕೊಟ್ಬಿಡಿ ಲಾಸ್ಟ್. ನೀನ್ ತಿಂತಾ ಇರಿ, ಬಿಸಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ನೀವು ತಿನ್ನಿ ಸಾಂಬಾರ್ ಸ್ವಾಮಿ, ಸಾಂಬಾರ್ ಇದೆ ಖಾಲಿಯಾಗಿಲ್ಲ. ಅಲ್ಲ ಚೆನ್ನಾಗಿದೆ ಸಾಂಬಾರ್, ಹಾಂ ಸಾಂಬಾರ್ ಚೆನ್ನಾಗಿದೆ. ನಮ್ಮ ಮನೇಲಿ ಯಾರು ಬದನೆಕಾಯಿ ತಿನ್ನಲ್ಲ, ಹಂಗಾಗಿ ಮಾಡೋದು ಬಿಸಿ ಇದನ್ನ ಹಾಕ್ಕೊಡ್ತೀನಿ ಬಿಸಿಯಾಗಿ. ಏನಂದ್ರೆ ಇದನ್ನ ತುಪ್ಪ ಹಾಕ್ಲೇ ಅಂತೀನಿ, ಮಾಡ್ತೀನಿ ನಾನು ಮಾಡ್ತೀನಿ ಬನ್ನಿ ರಜನಿ. ಈಗ ನೀವು ತಿನ್ನಿ, ನಮ್ಮ ಕೈಯಿಂದ ನಾವೇ ತಿನ್ನಕ್ಕಾಗಲ್ಲ. ಹಂಗೆ ರಜನಿ ಅವ್ರ ಮನೆಯಿಂದ ಬರುವಷ್ಟೊತ್ತಿಗೆ ಆಲ್ರೆಡಿ ಒಂದೂವರೆ ಆಗಿಬಿಟ್ಟಿತ್ತು. ಇನ್ನು ಅಡುಗೆ ಕೆಲಸ ಶುರು ಮಾಡತ್ತಿದ್ದೆ ನಾನು, ಮಾಡಿನೇ ಹೋಗ್ಬೇಕಂತ ಅಂದ್ಕೊಂಡು, ಬಟ್ ಅರ್ಜೆಂಟ್ ಒಳಗೆ ಆಗಲೇ ಇಲ್ಲ. ಸೊ ಫಸ್ಟ್ ಈಗ ಸಜ್ಕ ಮಾಡತ್ತೇನೆ, ಅದಾದಮೇಲೆ ಛೋಲೆ ಮಸಾಲ ಮತ್ತು ಪೂರಿ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಮತ್ತು ನನಗೆ ರಜನಿ ಅವ್ರ ಮನೆಗೆ ಹೋಗಿ ಬಂದಾಗೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತತ್ತು ರೀ. ಮತ್ತು ನಾವು ಊರೆಲ್ಲ ದೂರ ಇರೋದರಿಂದ ಇಂಥ ಫ್ರೆಂಡ್ಸ್ ಇದ್ದರೆ ಎಷ್ಟು ಖುಷಿ ಅನಿಸ್ತತ್ತಿ ನಿಜವಾಗ್ಲೂ. ನಮಗೇನು ಆ ಥರ ನಮ್ಮವರು ಅಂತ ಇರೋರೆಲ್ಲ ದೂರ ಅದಾರಂತ ಅನ್ಸಂಗೇ ಇಲ್ಲ, ಎಲ್ಲರೂ ನಮ್ಮವರೇ ನೋಡ್ರಿ. ಇಲ್ಲೆಲ್ಲ ಎಷ್ಟು ಕ್ಲೋಸ್ ಅದಾರು, ಇನ್ನೂ ನನಗೆ ಜಾಸ್ತಿ ಫ್ರೆಂಡ್ಸ್ ಅದಾರ. ಅವರು ಕೂಡ ಅಷ್ಟ ಫೋನ್ ಮಾಡ್ತಿರ್ತಾರೆ, ಮತ್ತು ಏನಾದರೂ ಸ್ಪೆಷಲ್ ಮಾಡಿದ್ರೆ ಕರಿತಿರ್ತಾರೆ. ಹಾಗಾಗಿ ಊರ ಕಡೆ ನೆನಪು ಆಗಂಗಿಲ್ಲ ನನಗೆ ಇಂಥ ಫ್ರೆಂಡ್ಸ್ ಇರೋವಾಗ. ಇನ್ನೇನು ಬೇಕು ಹೇಳ್ರಿ. ಮತ್ತು ನಾನು ಎಲ್ಲೇ ಹೋಗಲಿ ಫ್ರೆಂಡ್ಸ್ನಂತೂ ಮಾಡ್ಕೋತೇನೆ, ನನಗೆ ಫ್ರೆಂಡ್ಸ್ ಬೇಕೇ ಬೇಕು. ಮತ್ತು ಅವರು ಹೆಂಗಿರ್ತಾರೆ ಅಂದರೆ ನನ್ನ ನೇಚರ್ಗೆ ಹೆಂಗೆ ಸೆಟ್ ಆಗ್ತೈತಲ್ಲ ಹಾಗೆ ಇರ್ತಾರೆ. ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ, ಆದರೆ ಮಾಡ್ಕೊಂಡಿರೋ ಫ್ರೆಂಡ್ಸನ್ನು ಮಾತ್ರ ನಾನು ಕೊನೆವರೆಗೂ ಇರ್ತಾರೆ ಅವ್ರು ನನ್ನ ಜೊತೆ ಯಾವಾಗಲೂ. ಆ ಥರ ಫ್ರೆಂಡ್ಶಿಪ್ ಇರ್ತೈತೆ ನಂದು ಯಾವಾಗಲೂ. ಈಗ ನಾನು ಕಾಲೇಜ್ ಫ್ರೆಂಡ್ಸ್ನೂ ಅಷ್ಟು ಆಲ್ಮೋಸ್ಟ್ ಒಂದು 19-20 ವರ್ಷ ಆಗಕ್ಕೆ ಬಂತು ನೋಡ್ರಿ. ಅವ್ರು ಕೂಡ ಇನ್ನೂ ಕಾಂಟ್ಯಾಕ್ಟ್ ಅದಾರು. ಹೆಂಗೆ ಅದೇವಿ ಹಂಗೆ ಅದೇವಿ. ಮತ್ತು ಬೆಳಗಾವಿಗೆ ಹೋದ್ರೆ ಹೋಗಿ ಎಲ್ಲರೂ ಒಂದು ಕಡೆ ಮೀಟ್ ಆಗ್ತೇವೆ. ಮತ್ತು ಹೈಸ್ಕೂಲ್ ಫ್ರೆಂಡ್ಸೂ ನನ್ನ ಕಾಂಟ್ಯಾಕ್ಟ್ ಅದಾರು. ಸೊ ಹಾಗಾಗಿ ಈ ಥರ ನಾವು ಹೊರಗಡೆ ಸ್ವಲ್ಪ ದೂರ ಇದ್ದಾಗಂತೂ ಫ್ರೆಂಡ್ಸ್ ಅಂತೂ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೂ ಹೆಚ್ಚು ಕಮ್ಮಿ ಆಗಲಿ ಫಸ್ಟ್ ಬರೋದೇ ಫ್ರೆಂಡ್ಸು. ಮತ್ತು ನಮ್ಮ ರಿಲೇಟಿವ್ಸು, ನಮ್ಮ ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ಬರಬೇಕು ಅನ್ನೋಷ್ಟೊತ್ತಿಗೆ ಕಷ್ಟ ಸುಖದೊಳಗೆ ಆಗೋದೆ ಫ್ರೆಂಡ್ಸು. ಹಂಗೆ ಛೋಲೆ ಮಸಾಲ ಮಾಡೋಕ್ಕೆ ಕಾಬೂಲ್ ಕಡಲೆ ಇರ್ತಾವಲ್ಲ ರೀ, ಅವನ್ನ ನೆನೆಸಿಟ್ಟಿದ್ನಿ ನೈಟು. ಈಗ ಒಂದು 4 ಸೀಟಿ ಕುದಿಸಿಟ್ಕೊಂಡೇನಿ. ಈಗ ಲೈಟಾಗಿ ಸ್ಮ್ಯಾಶ್ ಮಾಡತ್ತ ನಾನು. ಸ್ವಲ್ಪ ಕಾಳು ಏನದಾವಲ್ಲ ರೀ ಲೈಟಾಗಿ ಒಂಥರ ಇದಾಗಬೇಕು, ಸ್ಮ್ಯಾಶ್ ಆದಂಗೆ ಆಗಬೇಕು. ಕೆಲವೊಬ್ಬರೆಲ್ಲ ಕಡಲೆಕಾಳನ್ನು ಒಗ್ಗರಣೆ ಹಾಕ್ಬಿಡ್ತಾರೆ, ನಾನು ಮಾತ್ರ ಸ್ವಲ್ಪ ಲೈಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತೇನೆ. ಯಾಕಂದ್ರೆ ಅವು ಕಾಳು ಕಾಳನ್ನು ಒಗ್ಗರಣೆ ಹಾಕಿಬಿಟ್ರೆ ತಿನ್ನುವಾಗ ಅಷ್ಟು ಚಲೋ ಅನ್ಸಂಗಿಲ್ಲ ರೀ. ಹಾಗಾಗಿ ಈಗ ಒಗ್ಗರಣೆಗೆ ಒಂದು 1 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಚೆಂದಾಗಿ ಕಾದ್ಮೇಲೆ 1 ಚಮಚ ಜೀರಿಗೆ, ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ. ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಅದಾದಮೇಲೆ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಸೇರಿಸ್ಕೊಂಡು ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟು 1 ಚಮಚದಷ್ಟು ಅರಿಶಿನ, ಹಂಗೆ ಟೊಮ್ಯಾಟೊ ಪ್ಯೂರಿನ ಸೇರಿಸ್ಕೊಳತ್ತೈತಿ. 1-3 ಟೊಮ್ಯಾಟೊನ ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಳತ್ತೇನೆ ನೋಡಿರಿ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಲ್ಲ ಹಸಿ ವಾಸನೆ ಹೋಗೋವರೆಗೂ. ಈ ಛೋಲೆ ಮಸಾಲ ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಮಸ್ತ್ ಸೂಟ್ ಆಗ್ತೈತೆ ರೀ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಛೋಲೆ ಮಸಾಲ, ಅಗದಿ ಟೇಸ್ಟೂ ಇರ್ತೈತಿ. ಅದಾದಮೇಲೆ ನೋಡ್ರಿ, ಈಗ 1 ಇಂಚಷ್ಟು ಚಕ್ಕೆ ಸೇರಿಸ್ಕೊಳತ್ತಿ, 1-3 ಪಲಾವ್ ಎಲೆ ಸೇರಿಸ್ಕೊಳತ್ತಿ. ಈಗ ತಳ ಹಿಡಿದೇ ಇರೋ ಥರ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕುದಿಸ್ಕೊಂಡು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಕಾಬೂಲ್ ಕಡಲೆನ ಸೇರಿಸ್ಕೊಂಡು ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡಿಕೊಂಡು ಸೇರಿಸ್ಕೋಬೋದು. ಈಗ ನೋಡಿರಿ ಛೋಲೆ ಮಸಾಲ ಅಂತ ಸಿಗ್ತೈತಿ, ಅದನ್ನು ಸೇರಿಸ್ಕೊಳತ್ತೇನೆ 1-2 ಚಮಚದಷ್ಟು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ನೋಡ್ಕೊಂಡು ಸೇರಿಸ್ಕೋಬೇಕು ರೀ, ಭಾಳ ಆದರೆ ಖಾರ ಖಾರ ಆಗಿಬಿಡ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ,
ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕೈಯಿಂದ ತಿಕ್ಕಿ ಸೇರಿಸ್ಕೋಬೇಕಾಗ್ತದೆ ರೀ. ಕಸೂರಿ ಮೇಥಿ ಸೇರಿಸೋದ್ರಿಂದ ಚೋಲೆ ಮಸಾಲಾಗ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು. ಈಗ ಒಂದು ರೌಂಡ್ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಮೀಡಿಯಂ ಉರಿ ಒಳಗೆ ಕುದಿಸ್ಕೋಬೇಕು ರೀ ಚೆಂದಾಗೆ. ಈಗ ನೋಡಿರಿ ಚೆಂದಾಗೆ ಕುದಿಸ್ಕೊಂಡಾದ್ಮೇಲೆ ಫೈನಲಾಗಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಚೋಲೆ ಮಸಾಲ ರೆಡಿ ಆಯ್ತು ನೋಡಿರಿ. ಬೆಳಗಿನ ನಾಷ್ಟಾದಲ್ಲಿ ಪೂರಿ ಜೊತೆ ಮತ್ತು ಮಧ್ಯಾಹ್ನ ಚಪಾತಿ ಜೊತೆ ಅಂತೂ ಅಗ್ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಪೂರಿ ಮಾಡಿದ್ನಿ. ಪೂರಿ ಜೊತೆ ಚೋಲೆ ಮಸಾಲ ಹಂಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಕ ಮಾಡೇನಿ. ಸೊ ಊಟ ರೆಡಿ ಆದಂಗೆ ನೋಡಿರಿ. ಸ್ವಲ್ಪ ಟೊಮ್ಯಾಟೊ ಬಾತ್ ಕೂಡ ಇತ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ. ನಮಸ್ಕಾರ, ಧನ್ಯವಾದ, ಶರಣ್ರಿ.